ಬಗ್ಗೆ ಆಯುರ್ವೇದ ತಜ್ಞರಾದಂತಹ ಋಷಿಕೇಶ್ ದಾಮ್ಲಿ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅವರ ಜೊತೆನೇ ಮಾತಾಡ್ತಾ ಹೋಗೋಣ ಋಷಿಕೇಶ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಕೊರೋನಾ ಕಡಿಮೆ ಆಯಿತು ಇನ್ನೇನು ನಾವು ಆರಾಮಾಗಿ ಜೀವನ ನಡೆಸಬಹುದು ಅಂತ ಹೇಳಿ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ರು ಸರ್ ಬಟ್ ಈಗ ಮತ್ತೆ ಚೀನಾದಲ್ಲಿ ಹೊಸ ಮ್ಯೂಟೆಂಟ್ ಕಾಣಿಸ್ಕೊಂಡಿದೆ ಅಂತ ಅಂದಾಗ ಬರಿ ಕರ್ನಾಟಕ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಸೋ ಈ ಹೊಸ ಮ್ಯೂಟೆಂಟ್ ಯಾವ ರೀತಿ ಎಫೆಕ್ಟಿವ್ ಆಗಿದೆ ಇದರ ವ್ಯಾಪ್ತಿ ಅಂದ್ರೆ ಹೊಸ ಮ್ಯೂಟೆಂಟ್ ಆಗಿರುವಂತಹ ಕಾರಣಕ್ಕಾಗಿ ತುಂಬಾ ಎಫೆಕ್ಟಿವ್ ಆಗಿದೆಯಾ ಹೇಗೆ ಅಂತ ರಿಷಿಕೇಶ್ ಸರ್ ನಾನು ಮೊದಲಿನಿಂದ ಕಟ್ಟಿದ್ದೀನಿ ಕಣ್ಣಿಗೆ ಕಾಣ್ತ ಬೆಂಕಿ ಅಂತ ಹೇಳಿ ಅಂದ್ರೆ ವೈರಸ್ ಪೂರ್ತಿಯಾಗಿ ಎಲ್ಲೋ ಹೊರಗೆ ಹೋಗಿಲ್ಲ ವೈರಸ್ ನಮ್ಮಲ್ಲಿ ಇದ್ದೇ ಇದೆ ಈಗ ಇವತ್ತಿನ ಅಂಕಿ ನೋಡಿದ್ರೆ ಚೈನಾದಲ್ಲಿ ಮೊನ್ನೆ 380 ಕೇಸ್ ಇದ್ದಿದ್ದು ಇವತ್ತು 3000 ಕೇಸ್ ಅಲ್ಲಿ ರಿಪೋರ್ಟ್ ಆಗಿದೆ ಸಾರಿ 1000 ಕೇಸ್ ರಿಪೋರ್ಟ್ ಆಗಿದೆ ಸೊ ಅಂತ ಹೇಳಿದ್ರೆ ಅದು ಮ್ಯೂಟೇಟ್ ಆಗಿ ಅತ್ತೆ ಜಾಸ್ತಿ ಆಗ್ತಾ ಇದೆ ಯೂಶ್ವಲಿ ವೈರಸ್ ಅಂದ್ರೆ ಅದು ಒಂದ್ಸಲ ಬಂದ್ಬಿಟ್ರೆ ದೇಹದಲ್ಲಿ ಇದ್ದೇ ಇರುತ್ತೆ ದೇಹದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಆ ವೈರಸ್ ಅಷ್ಟು ಜೋರಾಗಿ ಸ್ಪ್ರೆಡ್ ಆಗಲ್ಲ ಆ ಅಲ್ಲಿ ಬಹುಶಃ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ ಆದ್ರಿಂದ ಸ್ಪ್ರೆಡ್ ಆಗಿದೆ ಇದೊಂದು ಸ್ವಲ್ಪ ಪೂರ್ತಿ ಮಾಹಿತಿ ಬರುವವರೆಗೂ ಕಳವಳವಂತೆ ತರುವಂತಹ ಒಂದು ವಿಚಾರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮೂರನೇ ಅಲೆ ನಾವು ನೋಡಿದ್ದೀವಿ ಇನ್ನು ನಾಲ್ಕನೇ ಅಲೆ ಬೇಡವೇ ಬೇಡ ಅಂತ ಹೇಳಿ ಜನ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ಬಟ್ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂತಹ ಪರಿಣಾಮವಾಗಿ ಈ ಕೊರೋನಾ ವೈರಸ್ ಎಷ್ಟು ವೇಗವಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ಹೀಗಾಗಿ ಯಾವ ರೀತಿ ಇದು ಸ್ಪ್ರೆಡ್ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ ಅಲ್ಲ ಎಚ್ಚರಿಕೆ ವಹಿಸೋದಕ್ಕೆ ನಾ ಮುಂಚೆ ಹೇಳಿದ್ದಕ್ಕೆ ಸೇಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದ್ರ ಜೊತೆಗೆ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕೋಬೇಕು ಸೆಕೆಂಡ್ ವ್ಯಾಕ್ಸಿನ್ ಹಾಕದೇ ಇರುವವರು ಇದ್ದಾರೆ ತುಂಬಾ ಜನ ಸ್ವಲ್ಪ ಸಮರಿದನ ಮಾಡಿದ್ದಾರೆ ಅದು ಮಾಡಬಾರ್ದು ಹೋಗಿದೆ ಎರಡನೇ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅದೇ ರೀತಿ ಮಾಸ್ಕ್ ಧರಿಸುವುದು ಈ ಇಂತಹ ಮುಂಚೆ ಏನ್ ಮಾಡ್ತಿತ್ತು ಅದನ್ನೇ ಮಾಡ್ಬೇಕು ಆದ್ರೆ ಇನ್ನೊಂದು ಮುಖ್ಯ ಅಂಕಿಅಂಶ ನಿಮ್ಗೆ ಹೇಳ್ತೀನಿ ನಾನು ಇವತ್ತಿನ ದಿವಸದಲ್ಲಿ ಚೈನಾದಲ್ಲಿ 1000 ಕೇಸ್ ಹೊಸ್ತು ಕೇಸ್ ಬಂದಿದೆ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ ಅವರ ಚೈನಾ ದೇಶದ ಪೂರ್ತಿ ನಮ್ಗೆ ಸಿಕ್ಕೋದಿಲ್ಲ ಆದ್ರೆ ಭಾರತ ದೇಶದಲ್ಲಿ ಕೂಡ ಇವತ್ತು 3000 ನಿನ್ನೆ 1600 ಕೇಸ್ ರಿಪೋರ್ಟ್ ಆಗಿದೆ ಅಮೆರಿಕದಲ್ಲಿ 44000 ಕೇಸ್ ರಿಪೋರ್ಟ್ ಆಗಿದೆ ಯುಕೆ ಅಲ್ಲಿ 7000 ಕೇಸ್ ರಿಪೋರ್ಟ್ ಆಗಿದೆ ಅಂದ್ರೆ ಈ ಕಾಯಿಲೆ ಹೋಗಿತ್ತು ಅಂತದ್ದು ಪೂರ್ತಿ ನಿಜ ಈ ಕಾಯಿಲೆ ನಮ್ಮಲ್ಲೇ ಇದೆ ಅದರಿಂದ ಯಾವಾಗ ಬೇಕಾದ್ರೂ ಸ್ಪ್ರೆಡ್ ಆಗ್ಬಹುದು ಆದ್ರಿಂದ ನಮ್ಮ ಮುಂಜಾಗೃತ ಕ್ರಮಗಳನ್ನು ಮುಂಚೆ ಏನ್ ತಗೋತಾ ಇತ್ತು ಅದನ್ನ ಇನ್ನೂ ಮುಂದುವರಿ ಅದಕ್ಕೆ ಸಡಿಲಾದೆ ಕೊಡ್ಲೇಬಾರದು ಅಂದ್ರೆ ನಾವೀಗ ನೋಡ್ತಾ ಇರೋ ಹಾಗೆ ಮೂರು ಅಲೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಂಡಿತ್ತು ಈಗ ನಾಲ್ಕನೇ ಅಲೆಯಲ್ಲಿಯೇ ಯಾವ ರೀತಿಯ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಬಹುದು ಡಾಕ್ಟರ್ ಇದು ಈಗ ಮ್ಯೂಟೇಷನ್ ಯಾವ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಮ್ಯೂಟೇಷನ್ ಆದಾಗ ಸಾಧಾರಣವಾಗಿ ಒಂದು ಮೂರು ವಿಧದ ಬೇರೆ ಬೇರೆ ಪ್ರಕ್ರಿಯೆ ಸಾಧ್ಯತೆ ಇದೆ ಒಂದು ವೈರಸ್ ಗೆ ಸ್ಪ್ರೆಡಬಿಲಿಟಿ ಜಾಸ್ತಿ ಆಗೋದು ಅಂದ್ರೆ ಸ್ಪ್ರೆಡ್ ಸಾಂಕ್ರಾಮಿಕತೆ ಜಾಸ್ತಿ ಆಗುವುದು ಎರಡನೇ ಸಾಧ್ಯತೆ ಏನಂದ್ರೆ ವಿರುಲೆನ್ಸ್ ಅಂದ್ರೆ ಹುಟ್ಟಿದಕ್ಕಿಂತ ಜಾಸ್ತಿ ಜೋರಾಗಿ ಮನುಷ್ಯನಿಗೆ ತೊಂದರೆ ತರುವಂತದ್ದು ನಾಲ್ಕನೇ ಮೂರನೇದಾಗಿ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ಎಸ್ಕೇಪ್ ಮಾಡೋದು ಸೊ ಯಾವುದೇ ಮೂರು ವಿಧದಲ್ಲಿ ಆಗ್ಬಹುದು ಆದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ಎಸ್ಕೇಪ್ ಮಾಡುವಂತಹ ವೈರಸ್ ಅಥವಾ ಮನುಷ್ಯನಲ್ಲಿ ಕಾಯಿಲೆ ಜಾಸ್ತಿ ಆಗುವಂತಹ ವೈರಸ್ ಬಂದ್ರೆ ನಾಲ್ಕನೇ ಅಲೆ ಎರಡನೇ ಅಲೆ ಎಷ್ಟೇ ಜೋರಾಗಿರ್ಬಹುದು ಅಲ್ಲ ಅದಕ್ಕಿಂತ ಜಾಸ್ತಿ ಆಗಲು ಸಾಧ್ಯ ಆದ್ರೆ ಭಾರತದಲ್ಲಿ ವ್ಯಾಕ್ಸಿನ್ ನ ಪರಿಣಾಮ ಚೆನ್ನಾಗಿರೋದ್ರಿಂದ ಅಂತ ದುರ್ದೈವಕರ ಘಟನೆ ಇಂಡಿಯಾದಲ್ಲಿ ಆಗ್ಲಿಕ್ಕೆ ಇಲ್ಲ ಅಂತ ನಾನು ಅನ್ಕೋತೀನಿ ಅಂದ್ರೆ ಎರಡನೇ ಅಲೆಯಲ್ಲಿ ನಾವು ಸಾಕಷ್ಟು ಸಾವು ನೋವನ್ನ ಅನುಭವಿಸಿದ್ವಿ ಮೂರನೇ ಅಲೆಯಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂದ್ರೂ ಕೂಡ ಸಾವು ನೋವು ಕಂಡು ಬಂತು ಬಟ್ ನಾಲ್ಕನೇ ಅಲೆ ಯಾವ ರೀತಿ ಇರುತ್ತೆ ಅಂದ್ರೆ ಈಗಾಗಲೇ ಹೊಸ ತಳಿ ಎಂಟ್ರಿ ಆಗಿರುವಂತಹ ಕಾರಣದಿಂದಾಗಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಭಯ ಅಂತೂ ಇದೆ ಈಗಾಗಲೇ ಚೀನಾದಲ್ಲಿ ಬರೀ ಕೇವಲ ಕೆಲವೊಂದಿಷ್ಟು ಕೇಸ್ಗಳು ಬಂದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಎಚ್ಚರಿಕೆ ವಹಿಸಲಾಗ್ತಾ ಇದೆ ಅಂದ್ರೆ ಇದು ಅಷ್ಟೊಂದು ಎಫೆಕ್ಟಿವ್ ಅಂತ ಚೈನಾದಿಂದ ಸೀಕ್ವೆನ್ಸ್ ಡೇಟಾ ಇನ್ನೂ ಬಂದಿಲ್ಲ ಆದ್ರಿಂದ ಪೂರ್ತಿಯಾಗಿ ಹೇಳೋಕೆ ಇವತ್ತು ಕಷ್ಟ ಸೀಕ್ವೆನ್ಸ್ ಡೇಟಾ ಬಂದ ತಕ್ಷಣ ಆಮೇಲೆ ಹೇಳ್ಬೋದು ಇದು ರೂಪಾಂತರ ಬೇಕು ಈ ರೂಪಾಂತರಿ ಅಂದ್ರೆ ಒಮಿಕ್ರಾನ್ ಆಲ್ರೆಡಿ ಬಂದು ಎಲ್ಲ ಕಡೆ ಹೋಗಿರೋದ್ರಿಂದ ಅದು ಅಲ್ಲದೆ ಒಮಿಕ್ರಾನ್ ಮೈಲ್ಡ್ ಆಗಿದ್ದಿದ್ರಿಂದ ನೆಕ್ಸ್ಟ್ ರೂಪಾಂತರಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತೊಂದರೆ ತರುವ ಸಾಧ್ಯತೆ ಜಾಸ್ತಿ ಯಾಕಂದ್ರೆ ಒಮಿಕ್ರಾನ್ ಇಂದ ಸಾಂಕ್ರಾ ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೇನು ಅದ್ರ ಅದನ್ನ ನಮ್ಗೆ ಸಂಕ್ರಮಣ ಆಗುತ್ತೆ ಅಂದ್ರೆ ಬಹುಶಃ ನೆಕ್ಸ್ಟ್ ಅಲೆ ಬಂದ್ರೆ ಅದು ಸ್ವಲ್ಪ ಜೋರಾಗಿ ಇರುತ್ತೆ
ಅಂದ್ರೆ ಈಗ ಚೀನಾದಲ್ಲಿ ಸರ್ ಈಗಾಗಲೇ ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆಗಿದೆ, ಎಲ್ಲರೂ ಕೂಡ ಡಬಲ್ ಡೋಸ್ ಅನ್ನು ತಗೊಂಡಿದ್ದಾರೆ, ಮತ್ತೆ ಮತ್ತೆ ಎಕ್ಸ್ಟ್ರಾ ಡೋಸ್ಗಳನ್ನು ಕೂಡ ನೀಡಲಾಗ್ತಾ ಇದೆ ಅಂದ್ರೆ ಅಂದ್ರೆ 50% ಜನಕ್ಕೆ ಬೂಸ್ಟರ್ ಡೋಸ್ಗಳನ್ನು ಕೂಡ ನೀಡಲಾಗಿದೆ. ಬಟ್ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಅಂದ್ರೆ ವ್ಯಾಕ್ಸಿನೇಷನ್ ಅನ್ನು ತಗೊಂಡಿದ್ರು ಕೂಡ ಈ ರೀತಿ ಮ್ಯೂಟೆಂಟ್ ಕಾಣಿಸ್ಕೊಳ್ತಾ ಇದೆ ಅಥವಾ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದ್ರೆ ಈ ರೀತಿ ಅಂದ್ರೆ ಆ ವೈರಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ದಾರಿನೇ ಇಲ್ವಾ ಅಂತ ಹೇಳಿ, ಯಾಕಂದ್ರೆ ವ್ಯಾಕ್ಸಿನ್ ತಗೊಂಡವರಲ್ಲೂ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅರ್ಥ ಏನು? ಚೈನಾದಲ್ಲಿ ತಗೊಂಡ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ತಗೊಂಡ ಬೇರೆ ಬೇರೆ. ನಮ್ಮ ದೇಶದಲ್ಲಿ ಬಹುಶಃ ನಮ್ಮ ವ್ಯಾಕ್ಸಿನ್ ಚೈನಾ ವ್ಯಾಕ್ಸಿನ್ ಗಿಂತ ಸುಭಿದೆ ಬರುತ್ತೆ, ಹಂಗೆ ಹಂಗೆ ಆಗ್ಲಿ ಕೂಡ ಪ್ರಾರ್ಥಿಸೋಣ. ಯಾಕಂದ್ರೆ ನಮ್ಮಲ್ಲಿ ಚೈನಾದಷ್ಟು ಸಾಂಕ್ರಾಮಿಕತೆ ಬರಬಾರದು. ಚೈನಾದಲ್ಲಿ ಸಾಂಕ್ರಾಮಿಕ ಇದೆ ಅಂತ ಹೇಳಿದ್ರೆ ಏನಾಗಿದೆ ಇದರಲ್ಲಿ ಇನ್ನೊಂದು ನಾವು ತಿಳ್ಕೋಬೇಕು. ಈ ವೈರಸ್ ಇನ್ಫೆಕ್ಷನ್ ಇಂದ ಅಥವಾ ವ್ಯಾಕ್ಸಿನೇಷನ್ ಇಂದ ಬಂದ ರೋಗ ಶಕ್ತಿ ಗ್ರಾಜುವಲಿ ಸುಮಾರು 1-2 ವರ್ಷ ಆದ್ರೆ ಹೋಗ್ತಾರೆ. ಆ ರೀತಿ ರೋಗ ನಿರೋಧಕ ಶಕ್ತಿ ಅವರಿಗೆ ಅಂದ್ರೆ ಈಗ ಬಂದ ಹೊಸ ರೂಪ ಅವರ ಶಕ್ತಿ ಹೋಗಿದೆಯಾ ನನಗೆ ಸಂಶಯ ಇದೆ. ಆ ರೀತಿ ಅದೇ ರೀತಿ ಭಾರತದಲ್ಲೂ ಆಗುವ ಸಾಧ್ಯತೆ ಈಗ ನಾವು ಕಳವಳ ಪಡೋ ಅಗತ್ಯ ಇಲ್ಲ. ಎರಡು ಕಾರಣಕ್ಕಿಂತ, ಯಾಕಂದ್ರೆ ನಮ್ಮಲ್ಲಿ ಇತ್ತೀಚೆಗಷ್ಟೇ ಒಮಿಕ್ರಾನ್ ಹೋಗಿದೆ, ಚೈನಾದಲ್ಲಿ ಹಾಗೆ ಅಲ್ಲ. ಚೈನಾದಲ್ಲಿ ಅಂದ್ರೆ ಒಂದ್ಸಲ ಒಂದು ನೀವು ಈಗಲೇ ನೋಡಿ, 2 ಜನರಿಗೆ ಬಂದ ಕಾಯಿಲೆಗೆ 9 ಲಕ್ಷ ಇರುವಂತಹ ಒಂದು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಅವರು ಲಾಕ್ಡೌನ್. 10 ಲಕ್ಷ ಜನ ಇರೋ ಪ್ರದೇಶ ಅಂದ್ರೆ ಬೆಂಗಳೂರಿನಷ್ಟು ದೊಡ್ಡ ಕೈಗಾರಿಕಾ ಪ್ರದೇಶ ಅದು, ಅದನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿದ್ದಾರೆ. ಸೊ ಅವರ ಲಾಕ್ಡೌನ್ ಅಂದ್ರೆ ಭಾರತ ದೇಶದ ಸರ್ಕಾರ ಆ ರೀತಿ ಮಾಡ್ತಿದೆ. ಅದರಿಂದ ಬರೇ 1,000 ಜನ 12 ವಿವಿಧ ಪಟ್ಟಣಗಳಲ್ಲಿ ಬರೇ 1,000 ಜನರಲ್ಲಿ ಚೈನಾದಲ್ಲಿ. ಈ ಸುದ್ದಿ ನಿಜ ಅಂತ ಆದ್ರೆ ಅವರ ಆ ಕಂಪ್ಲೀಟ್ ಲಾಕ್ಡೌನ್ ಮಾಡ್ತಾ ಚಿಂತೆ ಪಡುವ ಅಗತ್ಯ ಇಲ್ಲ. ಇದ್ದು ಅಂಡರ್ ರಿಪೋರ್ಟಿಂಗ್ ಆಗುತ್ತೆ ಚೈನಾದಿಂದ ಆದ್ರೆ ನಾವು ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಚೈನಾ ಮತ್ತೆ ಭಾರತದ ನಡುವೆ ವ್ಯಾಪಾರ ಮತ್ತೆ ಜನರ ನಡೀತಾ ಇದೆ, ಜನರು ಬರ್ತಾ ಇದ್ದಾರೆ, ಇಂಡಿಯಾದಿಂದ ಚೈನಾ ಬರ್ತಾ ಇದಾರೆ, ಚೈನಾದಿಂದ ಇಂಡಿಯಾ ಬರ್ತಾ ಇದಾರೆ. ಅದರಿಂದ ಹೇಗೆ 1 ವರ್ಷದ ಮುಂಚೆ ಭಾರತಕ್ಕೆ ಆ ಕಾಯಿಲೆ ಬಂತೋ ಅದೇ ರೀತಿ ರೂಪಾಂತರಿ ಆಗಿದ್ರೆ ಬರುವ ಸಾಧ್ಯತೆ ಇದೆ. ಅಲ್ಲ ಡಾಕ್ಟರ್, ಈಗಾಗಲೇ ಇದೇನು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸ್ ಏನಲ್ಲ, ಯಾಕಂದ್ರೆ ಇದು ಅಲೆ ಅಲೆಯಾಗಿ ಮತ್ತೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು, ಜೊತೆಗೆ ಸಂಶೋಧನೆ ಕೂಡ ಅದನ್ನೇ ಹೇಳ್ತಾ ಇತ್ತು. ಈಗ 3ನೇ ಅಲೆ ಬರುವಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಟ್ಯಾಂಕ್ ಗೌಡ್ ಆತರ ಆಗ್ಲಿಲ್ಲ, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ, ಬಟ್ ಈ 4ನೇ ಅಲೆ ಇಂತಹ ಏಜ್ ಅವರಿಗೆ ಕಾಣಿಸ್ಕೊಳ್ಳುತ್ತೆ, ಏನಾದ್ರೂ ಸಂಶೋಧನೆ ಮೂಲಕ ಏನಾದ್ರೂ ತಿಳಿದು ಬಂದಿದ್ಯಾ ಅಥವಾ ಏನಾದ್ರೂ ಈ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಡಾಕ್ಟರ್? ಊಹೆ ಹೆಂಗೆ ಅಂದ್ರೆ, ಎಲ್ಲಿ ವೈರಸ್ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಲ್ವೋ ಯಾರಿಗೆ ಅವರಿಗೆ ಬರುವ ಸಾಧ್ಯತೆ ಜಾಸ್ತಿ. ನಿಮ್ಗೆ ತಿಳಿದಂಗೆ ನೋಡಿ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗದೇ ಇರೋದ್ರಿಂದ ಅವರಿಗೆ ಈ ಮುಂದಿನ ಅಲೆ ಬಂದ್ರೆ ಅವರಿಗೆ ಬರುವ ಸಾಧ್ಯತೆ ಜಾಸ್ತಿ ಅಂತ ನಾವು ಊಹಿಸ್ಬೋದು. ಅದು ಅಲ್ಲದೆ 2ನೇ ವ್ಯಾಕ್ಸಿನ್ ತಗೊಳ್ಳದೇ ಇರುವವರು ಹಾಗೂ ವ್ಯಾಕ್ಸಿನ್ ನ ಪರಿಣಾಮ ಕೆಲವರಲ್ಲಿ ವ್ಯಾಕ್ಸಿನ್ ಪರಿಣಾಮ ತುಂಬಾ ವರ್ಷಗಳ ಕಾಲ ಇರುತ್ತೆ, ಕೆಲವರಲ್ಲಿ ಇರಲ್ಲ. ಸೊ ವ್ಯಾಕ್ಸಿನ್ ನ ಪರಿಣಾಮ ಯಾರಲ್ಲಿ ಹೋಗಿದೆಯೋ ಅವರಿಗೆ ಪುನಃ ಪುನಃ ಬರುವ ಸಾಧ್ಯತೆ ಇದೆ. ನೀವು ಹೇಳದಂಗೆ ಮಕ್ಕಳಿಗೆ ಬರುವ ಸಾಧ್ಯತೆ ತುಂಬಾ ಇದೆ, ಯಾಕಂದ್ರೆ ಮಕ್ಕಳು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇದ್ದಾರೆ, ಶಾಲೆಗಳು ಕಾಲೇಜುಗಳು ಓಪನ್ ಆಗಿವೆ, ಅವರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ಹೆಚ್ಚಿನವರಿಗೆ ಕಾಯಿಲೆನೂ ಬಂದಿಲ್ಲ. ದೊಡ್ಡವರಲ್ಲಿ ತುಂಬಾ ಮಂದಿಗೆ ಕಾಯಿಲೆ ಬಂದು ಹೋಗಿದೆ. ನಿಮ್ಗೆ ತಿಳಿದಂಗೆ ನೋಡಿ, 3ನೇ ಅಲೆಯಲ್ಲಿ ಒಮಿಕ್ರಾನ್ ನಮ್ಮ ದೇಶದಲ್ಲಿ ಸಂಖ್ಯೆ ನಾವು ಎಷ್ಟು ಹೇಳಿದ್ದು ಅದು ಬೇರೆ, ಎಲ್ರಿಗೂ ಯಾರಿಗೂ ಸರ್ಕಾರಕ್ಕೆ ತಿಳಿಯದಂಗೆ ತುಂಬಾ ಜನರು ಒಮಿಕ್ರಾನ್ ಇಂದ ಸೋಂಕಿತರಾಗಿದ್ದು ಆಮೇಲೆ ಎಲ್ಲೂ ರಿಪೋರ್ಟ್ ಮಾಡದೆ ಇದ್ದವರು ಹಲವರು ಇದ್ದಾರೆ, ಆದ್ರೆ ಅವರಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ. ಅದರಿಂದ ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ, ನಾವು ತುಂಬಾ ಜಾಗ್ರತೆ ವಹಿಸ್ಬೇಕು. ಇನ್ನು ಈಗಾಗಲೇ ಆಲ್ಮೋಸ್ಟ್ ನಮ್ಮ ದೇಶದಲ್ಲೂ ಕೂಡ ಡಬಲ್ ಡೋಸ್ ಅನ್ನ ವ್ಯಾಕ್ಸಿನ್ ಅನ್ನ ಪಡ್ಕೊಂಡಿದ್ದಾರೆ, ಬಟ್ ಈ ವ್ಯಾಕ್ಸಿನ್ ಅನ್ನ ತಗೊಂಡ ಮೇಲೆ ಇಷ್ಟು ದಿನಗಳಿಗೆ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ, ಅದಾದ ನಂತರದಲ್ಲಿ ವರ್ಕ್ ಆಗಲ್ಲ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಅಂದ್ರೆ ಈಗ ಬೂಸ್ಟರ್ ಡೋಸ್ ಗಳನ್ನ ನೀಡ್ತಾ ಹೋಗ್ಬೇಕಾ, ಬಟ್ 2 ವ್ಯಾಕ್ಸಿನ್ ಅನ್ನ ತಗೊಂಡಿದ್ರೆ ಸಾಕಾ, ಯಾವ ರೀತಿ ಈ ಇದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೀರಿ? ಈಗ್ಲೇ ಹೇಳೋದು ಕಷ್ಟ, ಯಾಕಂದ್ರೆ ಈಗ ವ್ಯಾಕ್ಸಿನ್ ತಗೊಂಡವರಿಗೆ ನಾವು ಸಂಶೋಧನೆ ಮಾಡಿದ್ದೇನೆ. ಆ ಸಂಶೋಧನೆಯ ಪ್ರಕಾರ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ರಾಬಸ್ಟ್ ಆಗಿದೆ ನಮ್ಗೆ ಇಮ್ಯುನಿಟಿ, ಅಂದ್ರೆ ಟಿ ಸೆಲ್ ಬೇಸ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ನಾವು, ಅದು ತುಂಬಾ ಚೆನ್ನಾಗಿದೆ ಇದರಲ್ಲಿ ವ್ಯಾಕ್ಸಿನ್ ಪಡೆದವರಲ್ಲಿ. ಆದ್ರೆ ನಾವು ಟೆಸ್ಟ್ ಮಾಡಿದ್ದು 6 ತಿಂಗಳು ಮತ್ತೆ 1 ವರ್ಷದ ಒಳಗಡೆ. ಈಗ ಕೆಲವು ವ್ಯಾಕ್ಸಿನ್ ಪಡೆದು 2 ವರ್ಷ ಆಗ್ಲಿಕ್ಕೆ ಅಂತವರಲ್ಲಿ ನಾವು ಟೆಸ್ಟ್ ಮಾಡ್ಬೇಕಾಗಿ ಬರುತ್ತೆ. ಫಸ್ಟ್ ಸರ್ಕ್ಯುಲೇಟಿಂಗ್ ಆಂಟಿಬಾಡೀಸ್ ಇದೆಯಾ ನೋಡ್ಬೇಕಾಗಿ ಬರುತ್ತೆ, ಇಲ್ದಿದ್ರೆ ಅದ್ರ ನಂತರ ಟಿ ಸೆಲ್ ಬೇಸ್ಡ್ ಇಮ್ಯುನಿಟಿ ಇದೆಯಾ ಅಂತ ನೋಡ್ಬೇಕಾಗಿ ಬರುತ್ತೆ. ಆ ನೋಡಿ ಅದ್ರ ನಂತರನೇ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳಕ್ ಸಾಧ್ಯ.
ना ऊहिसबू ಕೆಲವರ ರೋಗ ನಿರೋಧಕ ಶಕ್ತಿ ಇರಬಹುದು ಕೆಲವರಲ್ಲಿ ಅದು ಹೋಗಿರಬಹುದು ಅಂತ ನಾವು ಊಹಿಸಬಹುದು ಬೈ ರೀಸನಬಿಲಿಟಿ ಅಂದ್ರೆ ಈ ಕೊರೋನಾ ಇದೆಯಲ್ಲ ಇದು ನಾಲ್ಕು ಐದನೇ ಕೊರೋನಾ ಆಕ್ಚುಲಿ ಇದಕ್ಕಿಂತ ಮುಂಚೆ ನಾಲ್ಕು ವಿಧದ ಕೊರೋನಾ ನಮ್ಮ ಮನುಷ್ಯರಲ್ಲಿ ಮನುಷ್ಯರಿಗೆ ಸೋಂಕಿತರಾಗಿತ್ತು ಆಮೇಲೆ ಅದು ವರ್ಷಕ್ಕೊಂದಿತ್ತ ತರ ಕೆಮ್ಮು ಶೀತ ತರ ಸ್ವಲ್ಪ ರೀತಿಯಲ್ಲಿ ಬಂದು ಹೋಗ್ತದೆ ಅದೇ ರೀತಿ ಈ ಕೊರೋನಾ ಕೂಡ ಆಗಬಹುದು ಅಂತ ನಂಗೆ ತೋರುತ್ತೆ ಅದೇ ರೀತಿ ಆದ್ರೆ ನಾವು ಹೆಚ್ಚಿನ ಯೋಚನೆ ಮಾಡುವ ಅಗತ್ಯ ಇಲ್ಲ ಆದ್ರೆ ಯಾವಾಗ್ಲೂ ನಾವು ಕಾಯಿಲೆ ಚಿಕ್ಕದಾಗಿ ಬರಬಹುದು ಅಂತ ಹೇಳುವ ಆ ರೀತಿ ನೋಡದೆ ಪ್ರಿಪೇರ್ಡ್ನೆಸ್ ಮಾಡ್ಬೇಕು ಅಂತ ಆದ್ರೆ ನಾವು ಕಾಯಿಲೆ ಭಯಂಕರವಾಗಿ ಬರಬಹುದು ತುಂಬಾ ಜಾಸ್ತಿ ಆಗ್ಬಹುದು ಒಟ್ಟಿಗೆ ಬರಬಹುದು ಅಂತಲೇ ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ಅದಕ್ಕೆ ವಿರುದ್ಧವಾಗಿ ಏನೇನು ಕ್ರಮಗಳನ್ನು ತಗೊಳ್ಬೇಕಾ ಅದನ್ನೆಲ್ಲ ತಗೊಳ್ಬೇಕಾಗಿ ಬರುತ್ತೆ ಆದ್ರಿಂದ ಜೋರಾಗಿಯೇ ಬರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕು ಈ ಬಗ್ಗೆ WHO ಏನಾದ್ರೂ ಎಚ್ಚರಿಸುವಂತಹ ಕೆಲಸ ಮಾಡಿದ್ಯಾ ಈ ಬಗ್ಗೆ ಏನಾದ್ರೂ ಅಂದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆಗಳಾಗಬೇಕು ಅಥವಾ ಸರ್ಕಾರ ಈ ಹಂತದಲ್ಲಿ ಯಾವ ರೀತಿ ಎಚ್ಚರ ವಹಿಸಬೇಕು ಈ ಬಗ್ಗೆ ಏನಾದ್ರೂ ಎಚ್ಚರಿಕೆಯನ್ನ ನೀಡಿದ್ಯಾ ಹೇಗೆ ಅಂತ ಡಾಕ್ಟರ್ WHO ಅವರು ಇದು ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟಿದ್ದಾರೆ ಪ್ಯಾಂಡಮಿಕ್ ಅಂತ ಸಾರಿ ಇದು ಎಂಡೆಮಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಎಂಡೆಮಿಕ್ ಆಗಿರುತ್ತೆ ಅಂತ ಮನುಷ್ಯನ ಬಿಟ್ಟು ಹೋಗೋದಿಲ್ಲ ಈ ವೈರಸ್ ಅಂದ್ರೆ ಇದು ಆರನೇ ಅಂತ ಹೇಳೋದು ಈ ವೈರಸ್ ಹಲವರಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಒಮ್ಮೆಲೆ ಅದು ಕಮ್ಮಿನೂ ಆಗ್ಬಹುದು ಒಂದು ವೈರಸ್ ತನ್ನ ರೂಪಾಂತರದಿಂದ ಜಾಸ್ತಿ ಆಗ್ಬಹುದು ಅಥವಾ ಮನುಷ್ಯನಲ್ಲಿ ಅದರ ವಿರುದ್ಧ ಇರುವ ರೋಗ ನಿರೋಧಕ ಕಮ್ಮಿ ಆದ್ರೆ ಕೂಡ ಇದು ಜಾಸ್ತಿ ಆಗ್ಬಹುದು ಸೊ WHO ಇದು ಎಂಡೆಮಿಕ್ ಆಗಿರುತ್ತೆ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿದೆ ಆಮೇಲೆ ಮುಂಜಾಗ್ರತೆ ಹೇಳಿದ್ರೆ ನಾವು ಸೇಮ್ ಈಗ ಜನರಲ್ಲಿ ಎಷ್ಟು ಜನಸಂಖ್ಯೆ ಇದೆ ನಮ್ಮ ಹಳೆಯ ಸಲ ಬಂದ ಪ್ರಕಾರ ಪೀಕ್ ಅಂದ್ರೆ ಈಗ ಏಪ್ರಿಲ್ ಮೇ ಲಾಸ್ಟ್ ಇಯರ್ ಪೀಕ್ ಅಲ್ಲಿ ಎಷ್ಟು ಜನಕ್ಕೆ ಬಂದಿತ್ತು ಅಂದ್ರೆ ಸುಮಾರು ಭಾರತ ದೇಶದಲ್ಲಿ ಪಾಸಿಟಿವ್ ಆಗಿದ್ದವರೇ 3 ಕೋಟಿ ಇದ್ದಿರಬಹುದು ಆ ಸಮಯ ಸೊ ಅಂತ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಜನರು ICU ಹೋಗ್ತಾರೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ವೆಂಟಿಲೇಟರ್ ಬೇಕಾಗಿ ಬರುತ್ತೆ ಅದೇ ರೀತಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಕಡೆ ರಿಸರ್ವ್ ಇದು ಸರ್ಕಾರ ರಿಸರ್ವ್ ಮಾಡಿದೆ ಬಹುಶಃ ಈಗ ಇವತ್ತಿನ ದಿವಸಕ್ಕೆ ಎಲ್ಲಾ ಸರ್ಕಾರಗಳಿಗೂ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಇದರ ಮುನ್ನೆಚ್ಚರಿಕೆ ಏನ್ ಮಾಡ್ಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತು ಅಲ್ಲಿ ಎಕ್ಸ್ಪರ್ಟ್ ಕಮಿಟಿನೂ ಇದೆ ಎಕ್ಸ್ಪರ್ಟ್ ಕಮಿಟಿ ಅವರಿಗೂ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಅದು ಅಂತ ತೊಂದರೆ ಇಲ್ಲ ಆದ್ರೆ ನಾವು ತಿಳಿಯಬೇಕಾದ ವಿಷಯ ಏನಂದ್ರೆ ಪರ್ಸೆಂಟೇಜ್ ಅಂತ ಹೇಳೋದು ಒಂದು ನಂಬರ್ ಮಾತ್ರ ಈಗ ಒಬ್ಬರೇ ಒಂದೇ ಒಂದು ಮಗು ಸತ್ತೋಯ್ತು ಅಂತ ಇಟ್ಕೊಳ್ಳಿ ನೀವು ಆದ್ರೆ ಆ ಒಂದು ಮಗು ಆ ತಾಯಿಗೆ ಅದರಂತೆ ಮಗು ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಯಾರೇ ಒಂದು ವ್ಯಕ್ತಿನೂ ಸಾಯದಂಗೆ ನೋಡ್ಕೋಬೇಕು ಆ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಬೂಸ್ಟರ್ ಡೋಸ್ ನೀಡಬೇಕು ಅಂತ ಹೇಳ್ತೀರಾ ಡಾಕ್ಟರ್ ಅದರ ಅವಶ್ಯಕತೆ ಇದೆಯಾ ಅಂದ್ರೆ ಬೂಸ್ಟರ್ ಡೋಸ್ ನೀಡಬೇಕು ಅಂತ ಹೇಳ್ತೀರಾ ಅದರ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ ಅಂತ ಅನ್ಸುತ್ತಾ ಈಗ ನೋಡಿದ್ರೆ ಬೂಸ್ಟರ್ ಡೋಸ್ ಬೇಕಾದ ಅಗತ್ಯ ನನಗೆ ಕಾಣೋದಿಲ್ಲ ಯಾಕಂದ್ರೆ ಈ ಬೇಕಾಗಿರೋದು ಈ ಮುಂಚೂಣಿಯಲ್ಲಿ ಇರುವಂತಹ ಡಾಕ್ಟರ್ಗಳಾಗ್ಲಿ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರುವಂತವರಿಗೆ ಸರ್ಕ್ಯುಲೇಟಿಂಗ್ ಆಂಟಿಬಾಡಿ ಇಲ್ಲ ಅಂತ ಆದ್ರೆ ಬೂಸ್ಟರ್ ಡೋಸ್ ಆಲ್ರೆಡಿ ಕೊಡ್ಬೇಕು ಅಂತ ಸರ್ಕಾರ ಹೇಳಿದೆ ಬೂಸ್ಟರ್ ಡೋಸ್ ಅವ್ರು ತಗೊಂಡಾಗಿದೆ ಆಲ್ರೆಡಿ ತಗೋತಾನು ಇದೆ ಆ ರೀತಿ ಬೂಸ್ಟರ್ ಡೋಸ್ ಅವರು ತಗೋಬೇಕಾಗಿ ಬರುತ್ತೆ ಇನ್ನೂ ಮುಂದೆ ಎಷ್ಟು ಸಲ ಬೂಸ್ಟರ್ ಡೋಸ್ ತಗೋಬೇಕಾಗಿ ಬರುತ್ತೆ ಅಂತ ಈಗ ಹೇಳೋದು ಕಷ್ಟ ಆದ್ರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ವೈದ್ಯರು ಮತ್ತೆ ಇತರರು ತಗೋಬೇಕಾಗಿ ಬರಬಹುದು ಇದೇ ರೀತಿ ರಿಪೀಟೆಡ್ ಆಗಿ ಬೂಸ್ಟರ್ ಡೋಸ್ ತಗೊಳ್ಳೋದು ಒಳ್ಳೇದಲ್ಲ ರಿಪೀಟೆಡ್ ಆಗಿ ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ಆ ವೈರಸ್ಗೆ ವ್ಯಾಕ್ಸಿನ್ ಎಸ್ಕೇಪ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದ ಎಲ್ರೂ ಅಗತ್ಯ ಇಲ್ಲದೆ ಆಂಟಿಬಾಡೀಸ್ ಇರುವಾಗ ವ್ಯಾಕ್ಸಿನೇಷನ್ ತಗೊಳ್ಳೋದು ಅದು ಅಷ್ಟು ಸಮಂಜಸ ಅಲ್ಲ ಆದ್ರಿಂದ ಈಗ ಎಲ್ರು ಬೂಸ್ಟರ್ ಡೋಸ್ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎಲ್ರೂ ಟೆಸ್ಟ್ ಮಾಡ್ಬೇಕು ಟೆಸ್ಟ್ ಮಾಡಿದಾಗ ಸರ್ಕ್ಯುಲೇಟಿಂಗ್ ಆಂಟಿಬಾಡಿನೂ ಇಲ್ಲ ಟೀಸೆಲ್ ಬೇಸ್ಡ್ ಇಮ್ಯುನಿಟಿನೂ ಇಲ್ಲ ಅಂತ ಆದ್ರೆ ತಗೋಬೇಕಾಗಿ ಬರುತ್ತೆ ಈಗ ಪ್ರತಿಯೊಂದು ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ ನಮ್ಮಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಪದೇ ಪದೇ ಈ ರೀತಿ ವೈರಸ್ಗಳು ನಮ್ಮ ಬಾಡಿಗೆ ಅಟ್ಯಾಕ್ ಆಗಿರುವಂತಹ ಕಾರಣಕ್ಕಾಗಿ ಆಂಟಿಬಾಡೀಸ್ ಹೆಚ್ಚಾಗಿ ನಮ್ಮಲ್ಲಿ ಬಿಲ್ಡ್ ಆಗತ್ತೆ ಅನ್ನುವಂಥದ್ದು ಮಾಮೂಲಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಈ ರೀತಿ ಆಂಟಿಬಾಡೀಸ್ ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ಮತ್ತೆ ವೈರಸ್ ಅಟ್ಯಾಕ್ ಆಗೋದ್ರಿಂದ ಅಷ್ಟು ಪರಿಣಾಮಕಾರಿ ಆಗಿರುತ್ತಾ ಡಾಕ್ಟರ್ ಅದೇ ಈಗ ವೈರಸ್ ಒಂದ್ಸಲ ಇನ್ಫೆಕ್ಷನ್ ಬಂದ್ ಹೋದ್ರೆ ಅಥವಾ ವ್ಯಾಕ್ಸಿನೇಷನ್ ತಗೊಂಡ್ ಹೋದ್ರೆ ನಮ್ಮಲ್ಲಿ ಆಂಟಿಬಾಡೀಸ್ ಕ್ರಿಯೇಟ್ ಆಗಿರುತ್ತೆ ಈ ಆಂಟಿಬಾಡೀಸ್ ಕ್ರಿಯೇಟ್ ಇರೋದ್ರಿಂದ ಇನ್ಫೆಕ್ಷನ್ ಬರದಂಗೆ ಏನು ಮಾಡಲು ಸಾಧ್ಯ ಇಲ್ಲ ಇನ್ಫೆಕ್ಷನ್ ಅಂತೂ ಬಂದೇ ಬರುತ್ತೆ ಯಾಕಂದ್ರೆ ಇನ್ಫೆಕ್ಷನ್ ಬರೋದಕ್ಕೆ ಕಾರಣ ನಾವು ಮಾಸ್ಕ್ ಹಾಕೋದಾಗ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಲಿ ಅಥವಾ ಈ ಕಾಯಿಲೆ ಇದ್ದವರ ಸಂಪರ್ಕದಲ್ಲಿ ಬರೋದ್ರಲ್ಲಿ ಆ ಇನ್ಫೆಕ್ಷನ್ ಜಾಸ್ತಿ ಆಗದಂಗೆ ಮಾತ್ರ ಈ ಇಂತಹ ಆಂಟಿಬಾಡೀಸ್ ಇದ್ರೆ ಅದರ ಮೇಲೆ ಕಾರ್ಯವೈಖರಿ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡಬಹುದು ಇದರಲ್ಲಿ ಎರಡು ಪರಿಣಾಮ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಏನ್ ನೋಡಿದೀವಿ ಅಂದ್ರೆ ಒಮಿಕ್ರಾನ್ ಬಂದಾಗ ನಮ್ಮ ದೇಹದಲ್ಲಿ ಆಲ್ರೆಡಿ ನಾವು ವ್ಯಾಕ್ಸಿನೇಷನ್ ಕಾಯಿಲೆ ಬಂದದ್ರಿಂದ ಅಷ್ಟು ಜೋರಾಗಿ ಕಾಯಿಲೆ ಬಂದಿಲ್ಲ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಅಂದ್ರೆ ನಮ್ಮ ದೇಹ ಅದರ ವಿರುದ್ಧ ಹೋರಾಡೋದ್ರಲ್ಲಿ ಬೇಗವಾಗಿ
ಬಹಳ ಬೇಗ ಹೊರಡಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಆಂಟಿಬಾಡೀಸ್ ಇರೋದ್ರಿಂದ ಇನ್ಫೆಕ್ಷನ್ ಆದ ಕೆಲವೇ ಗಂಟೆಗಳಲ್ಲಿ ನಮ್ಮ ದೇಹ ಅದರ ವಿರುದ್ಧ ಹೊರಡಲು ಶುರು ಪಡುತ್ತೆ ಅದರಿಂದ ಕಾಯಿಲೆ ಜಾಸ್ತಿ ಆಗಿ ಹರಡುವ ಸಾಧ್ಯತೆ ಕಮ್ಮಿ ಅಂತ ಹೇಳಿ ಇದೆಲ್ಲ ನಾವು ಹೇಳೋದು ಸ್ಪೆಸಿಫಿಕ್ ಆಗಿ ಈ ವೈರಸ್ ಅನ್ನು ಗುರುತಿಸುವ ಶಕ್ತಿ ಆ ಆಂಟಿಬಾಡಿಗೆ ಇದ್ರೆ ಆದರೆ ಇದು ಕಂಪ್ಲೀಟ್ ರೂಪಾಂತರ ಹೊಂದು ಈ ರೂಪಾಂತರಗೊಂಡ ವೈರಸ್ಗೆ ವೈರಸ್ ಅನ್ನು ಗುರುತಿಸುವ ಶಕ್ತಿ ನಮ್ಮ ಆಂಟಿಬಾಡೀಸ್ಗೆ ಇಲ್ಲ ಅಥವಾ ಆಂಟಿಬಾಡೀಸ್ಗೆ ಅದನ್ನ ನ್ಯೂಟ್ರಲೈಸ್ ಮಾಡುವ ಶಕ್ತಿ ಇಲ್ಲ ಅಂತ ಆದ್ರೆ ಏನು ಪ್ರಯೋಜನ ಆಗಲ್ಲ ಮುಂಚಿನ ತರನೇ ಕಾಯಿಲೆ ಬರಬಹುದು ಅಂದ್ರೆ ಡಾಕ್ಟರ್ ಈಗ ಮುಂಚೆ ಏನೋ ನಮಗೆ ತಿಳಿದಿರಲಿಲ್ಲ ಈ ಕೊರೋನಾ ವೈರಸ್ ಏನು ಏನು ಅಂತ ಹೇಳಿ ಏನೊಂದು ಗೊತ್ತಿರಲಿಲ್ಲ ಬಟ್ ಗೊತ್ತಾದ ನಂತರದಿಂದ ಮಾಸ್ಕ್ ಹಾಕೋದು ಕಡ್ಡಾಯ ಆಗಿದೆ ಮಾಸ್ಕ್ ಅನ್ನು ದಿನನಿತ್ಯ ಧರಿಸ್ತಾ ಇದೀವಿ ಇಷ್ಟೆಲ್ಲಾ ನಾವು ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ರು ಕೂಡ ಈ ಮ್ಯೂಟೆಂಟ್ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆ ಇದನ್ನ ಇದರಿಂದ ಬಚಾವ್ ಆಗೋದು ಹೇಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ ನೋಡಿ ಇದು ಕಾಯಿಲೆ ಇದು ವೈರಸ್ ಈಗ ನೋಡಿ ಪೋಲಿಯೋ ವೈರಸ್ ಬಗ್ಗೆ ನಾವು ಹೇಳ್ತೀವಿ ಪೋಲಿಯೋ ಅನ್ನ ನಾವು ಇರಾಡಿಕೇಟ್ ಮಾಡಿದೀವಿ ಅಂತ ನಿಜವಾಗಿ ಕರೆಕ್ಟಾಗಿ ಪೋಲಿಯೋ ಅನ್ನು ಇರಾಡಿಕೇಟ್ ಮಾಡಿಲ್ಲ ಅದು ಎಲ್ಲೋ ಸ್ವಲ್ಪ ಯಾರ ಮೇಲೇನೋ ಇದ್ದೇ ಇರುತ್ತೆ ಅದೇ ರೀತಿ ಈ ವೈರಸ್ ಅಂತೂ ಹೋಗೇ ಇಲ್ಲ ಇವತ್ತಿಗೆ ಹೇಳ್ತೀವಿ ಇವತ್ತೆ 3600 ಜನ ಇಂಡಿಯಾದಲ್ಲೇ ದಾಖಲೆ ಆಗಿದೆ ಅಂತ ಆದ್ರೆ ಈ ವೈರಸ್ ನಮ್ಮಲ್ಲೇ ಇದೆ ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಲಿ ನಮ್ಮ ಇದಾಗ್ಲಿ ಸ್ವಲ್ಪನು ನಾವು ಕಟ್ಟುವೆ ಮಾಡ್ತಾ ಹೋಗ್ತಾ ಇದೀವಿ ನೀವು ನೋಡ್ತಾ ಇರಬಹುದು ಸಿನಿಮಾ ಥಿಯೇಟರ್ಗಳು ಓಪನ್ ಆಗಿವೆ ಶಾಲೆಗಳು ಓಪನ್ ಆಗಿವೆ ರೆಸ್ಟೋರೆಂಟ್ಗಳು ಓಪನ್ ಆಗಿವೆ ಇಂಥ ಸ್ಥಿತಿಯಲ್ಲಿ ಅವರ ಒಬ್ಬರಿಂದ ಒಬ್ಬರಿಗೆ ಈ ಕಾಯಿಲೆ ಸಂಪರ್ಕ ಆಗುವ ಸಾಧ್ಯತೆ ಬಹಳ ಬಹಳ ಜಾಸ್ತಿನೇ ಇದೆ ಆದ್ರಿಂದ ಇದು ನಮ್ಮಲ್ಲಿಯೇ ಇದೆ ನಮ್ಮಲ್ಲಿಯೇ ಇರೋದ್ರಿಂದ ಇದು ಮುಂದೇನು ಹಲವರಿಗೆ ಹರಡುವ ಸಾಧ್ಯತೆ ಇದೆ ಸೊ ಇದು ಹೋಗಿಲ್ಲ ಆದ್ರಿಂದ ಇದು ಹರಡುತ್ತದೆ ಇನ್ನೂ ಹರಡಬಹುದು ಓಕೆ ಡಾಕ್ಟರ್ ಥ್ಯಾಂಕ್ ಯು ಬಿಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ ಈಗಾಗಲೇ